ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಆ್ಯಪ್ಸ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೌದು, ನೀವು ಆ್ಯಂಡ್ರಾಯ್ಡ್ ಆ್ಯಪ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಯಾವುದು ಕೋಡಿಂಗ್ ಗೊತ್ತಿರಬೇಕು ಅಂತಿಲ್ಲ. ಸೊ ನೀವು ಕೋಡಿಂಗ್ ಇಲ್ಲದೇ ವಿತೌಟ್ ಕೋಡಿಂಗ್ ಈಸಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ಆಗಿರ್ಬೋದು, ಹಾಗೆ ನಿಮ್ಮ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಕೂಡ ನೀವು ಆ್ಯಂಡ್ರಾಯ್ಡ್ ಆ್ಯಪ್ಸ್ನ ಕ್ರಿಯೇಟ್ನ ಮಾಡ್ಬೋದು, ಅದು ಈಸಿ ಮೆಥಡ್ನಲ್ಲಿ. ಸೊ ಇದಕ್ಕೆ ನೀವು ಯಾವ ಒಂದು ಪೈಥಾನ್ ಆಗಿರ್ಬೋದು, ಹಾಗೆ ನೀವು C++ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಕಲಿಬೇಕಂತಿಲ್ಲ. ಈಸಿಯಾಗಿ ನಿಮಗೆ ಒಂದು ಕೆಲವೇ ಒಂದು 10 ನಿಮಿಷದ ಒಳಗಡೆ ಅಂತ ಹೇಳ್ಬೋದು, ಈಸಿಯಾಗಿ ನಿಮಗೆ ಬೇಕಾದ ಆ್ಯಪ್ನ ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ಇದರಲ್ಲಿ ಬಿಸ್ನೆಸ್ಗೆ ಯೂಸ್ ಬೇಕಾದರೂ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೂ ಕೂಡ ಮಾಡ್ಕೊಳ್ಬೋದು. ಸೊ ಅದನ್ನು ನೀವು ಬೇಕಿದ್ದರೆ ಪ್ಲೇಸ್ಟೋರ್ಗೂ ಕೂಡ ಹಾಕ್ಕೊಳ್ಬೋದು. ಸೊ ಯಾವ ರೀತಿಯಾಗಿ ಅಂತ ಪೂರ್ತಿ ಒಂದು ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರು ಕೂಡ, ಇನ್ನೊಂದು ವಿಡಿಯೋ ಬೇಕಿದ್ರು ಕೂಡ ನೀವು ಕಮೆಂಟ್ಸ್ ಭಾಗದಲ್ಲಿ ಏನೇ ಡೌಟ್ ಇದ್ದರೂ ಏನೇ ಸಜೆಷನ್ ಕೊಡೋದಿದ್ರು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಿದ್ರೆ ಇನ್ನಾಗ್ತಡ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ನಲ್ಲಿ, ಅಥವಾ ನೀವು ಅಲ್ಲಿ ಹೋಗಿಬಿಟ್ಟು ಜಾಟ್ ಪಾಮ್ ಆ್ಯಪ್ಸ್ ಅಂತ ಹೊಡೆದ್ರು ಕೂಡ ನಿಮಗೆ ಬರುತ್ತೆ ನೋಡ್ಬೋದು, jotpom.com ಅಂತ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿದೆ, ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮೇಲ್ಗಡೆ 3 ಲೈನ್ ಕಾಣಿಸ್ತಾ ಇದೆ ನೋಡ್ಬೋದು. ಸೊ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲಲ್ಲಾದರೆ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಸೊ ನೀವು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಮಾಡ್ತಿದ್ರೆ ಅವಶ್ಯಕತೆ ಇರೋದಿಲ್ಲ, ಸೊ ಅದು ಡೆಸ್ಕ್ಟಾಪ್ ಸೈಟ್ ಆಲ್ರೆಡಿ ಇರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಸೊ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಝೂಮ್ ಆಗಿ ಕಾಣಿಸಲ್ಲ, ಸೊ ಹಾಗಾಗಿ ಸ್ಕ್ರೀನ್ ರೊಟೇಟ್ ಮಾಡಿಬಿಟ್ಟು ನಿಮಗೆ ಬೇರೆ ಒಂದು ಆ್ಯಂಗಲಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು ಆಟೋ ರೊಟೇಟ್ ಆನ್ ಮಾಡಿಕೊಂಡು, ಸೊ ನೋಡ್ಬೋದು ನಿಮಗೆ ಈ ಒಂದು ಆ್ಯಂಗಲಲ್ಲಿ ತೋರಿಸಿದರೆ ಸೊ ಕಸರೆಗೆ ಕಾಣಿಸುತ್ತೆ. ಸೊ ನಂತರ ನೀವಿಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಸೊ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ನಿಮಗೆ ಆ್ಯಪ್ ಟೆಂಪ್ಲೇಟ್ಸ್ಗಳಿವೆ. ಸೊ ನೋಡ್ಬೋದು ಈ ರೀತಿಯಾಗಿ, ಸೊ ನಿಮ್ಮ ಮೊಬೈಲಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಸೊ ನಂತರ ನೀವು ಇಲ್ಲಿ ಗೆಟ್ ಸ್ಟಾರ್ಟೆಡ್ ನೋ ಇಟ್ಸ್ ಫ್ರೀ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಸೊ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೋಡ್ಬೋದು, ಸೊ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಂತರ ನಿಮಗೆ ಇಲ್ಲಿ ಸ್ಟಾರ್ಟ್ ಫ್ರಾಮ್ ಸ್ಕ್ರ್ಯಾಚ್ ಅಂತ ಇದೆ, ಯೂಸ್ ಟೆಂಪ್ಲೇಟ್ ಅಂತ ಇದೆ ಕೆಳಗಡೆ, ಹಾಗೆ ಕ್ಲೋನ್ ಎಕ್ಸಿಸ್ಟಿಂಗ್ ಆ್ಯಪ್ ಅಂತ ಇದೆ. ಸೊ ನಂತರ ಬಿಲ್ಡ್ ಸ್ಟೋರ್ ಅಂತ ಇದೆ. ಸೊ ನೀವಲ್ಲಿ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಅಥವಾ ನಿಮಗೆ ಇಲ್ಲಿ ಯೂಸ್ ಟೆಂಪ್ಲೇಟ್ ಇದೆ ನೋಡಿ, ಸೆಕೆಂಡ್ ಆಪ್ಷನ್. ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ನಿಮಗೆ ಲೋಡ್ ಆಗ್ತಾ ಇದೆ. ಸೊ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ಸೊ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವಿಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಸಾಕಷ್ಟು ಟೆಂಪ್ಲೇಟ್ಗಳಿವೆ, ಆ್ಯಪ್ ಟೆಂಪ್ಲೇಟ್. ಸೊ ಇದನ್ನು ನಾನು ಸ್ಕ್ರೀನ್ ರೊಟೇಟ್ ಮಾಡಿ ತೋರಿಸ್ತೇನೆ. ಸೊ ನೀವಿಲ್ಲಿ ನೋಡ್ಬೋದು, ಸೊ ನಿಮಗೆ ಇಲ್ಲಿ ಸಾಕಷ್ಟು ಇರುತ್ತೆ. ಸೊ ಇದು ಕೂಡ ಡೆಸ್ಕ್ಟಾಪ್ ಸೈಟ್ನಲ್ಲಿ ಮಾಡ್ಕೊಳ್ತೇನೆ ನೋಡ್ಬೋದು. ಸೊ ಯೂಸ್ ಟೆಂಪ್ಲೇಟ್, ಸೊ ನೋಡ್ಬೋದು ನಿಮಗೆ ಇಲ್ಲಿ ಸೈಡ್ ನೋಡ್ಬೋದು ಕ್ಯಾಟಗರಿ ವೈಸ್ ಕೂಡ ಬರ್ತಾ ಇದೆ. ಅಂತಂದರೆ ನೀವು ನಿಮ್ಮ ಆ್ಯಪ್ನ ಕ್ರಿಯೇಟ್ ಮಾಡೋದು ಯಾವ ಒಂದು ಕ್ಯಾಟಗರಿಗೆ ಸಂಬಂಧಿಸಿದ ಆ್ಯಪ್ನ ನೀವು ಕ್ರಿಯೇಟ್ ಮಾಡ್ತೀರಂತ ಅದ್ರ ಮೇಲೆ ನೀವು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಒಂದು ಬಿಸ್ನೆಸ್ಗೆ ಆಗಿದ್ದರೆ ಅಥವಾ ನಿಮ್ಮ ಒಂದು ಸ್ಟೋರ್ ಇದ್ದರೆ, ಸೊ ನಿಮಗೆ ಇಲ್ಲಿ ಸೈಡ್ ನೋಡ್ಬೋದು ನಿಮಗೆ ಕ್ಯಾಟಗರೀಸಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಬುಕಿಂಗ್ ಆ್ಯಪ್ಸ್, ಚೆಕ್ಲಿಸ್ಟ್ ಆ್ಯಪ್ಸ್, ಎಜುಕೇಷನ್, ಹೆಲ್ತ್ ಕೇರ್, ಇನ್ಸ್ಪೆಕ್ಷನ್ ಆ್ಯಪ್ಸ್, ಇನ್ವೆಂಟ್ರಿ ಆ್ಯಪ್ಸ್, ಆನ್ಲೈನ್ ಸ್ಟೋರ್ ಟೆಂಪ್ಲೇಟ್ಸ್, ರಿಸರ್ವೇಷನ್ ಆ್ಯಪ್ಸ್, ಸಲೂನ್, ಸ್ಕೆಡ್ಯೂಲಿಂಗ್ ಆ್ಯಪ್, ಟ್ರ್ಯಾಕರ್ ಆ್ಯಪ್ಸ್ ಸಾಕಷ್ಟು ಇದೆ. ಸೊ ನಿಮ್ಮ ಒಂದು ಸಲೂನ್ ಇತ್ತು ಅಂದರೆ ನೀವು ಅದರ ರಿಲೇಟೆಡ್ ಆ್ಯಪ್ನ ಮಾಡ್ಕೊಳ್ಬೋದು ಬಿಸ್ನೆಸ್ಗೆ, ಅಥವಾ ನಿಮ್ಮ ಎಜುಕೇಷನ್, ಹಾಗೆ ನಿಮಗೆ ಯಾವ ಒಂದು ಬೇಕು ಅದು ನೋಡಿ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನೀವು ಎಜುಕೇಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೀವು ಸ್ಕೂಲ್ ಪೇರೆಂಟ್ ಆ್ಯಪ್, ಕ್ವಿಜ್ ಆ್ಯಪ್, ನೀವು ಯಾವ ಆ್ಯಪ್ ಮಾಡಬೇಕು ಅಂತಿದ್ರೆ ಅದನ್ನ ಒಂದು ನೀವು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಇಲ್ಲಿ ಸಲೂನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ನಿಮ್ಮ ಒಂದು ಸಲೂನ್ ಶಾಪ್ ಇದ್ದರೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬೋದು, ಅಪಾಯಿಂಟ್ಮೆಂಟ್. ಸೊ ಆ ಆ್ಯಪ್ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ಆ್ಯಪ್ ಬೇಕೋ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸದ್ಯಕ್ಕೆ ಸಲೂನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನಂತರ ನಿಮಗೆ ಇಲ್ಲಿ ನೇಲ್ ಅಪಾಯಿಂಟ್ಮೆಂಟ್ ಆಪ್, ಬಾರ್ಬರ್ ಶಾಪ್ ಆ್ಯಪ್, ಹಾಗೆ ಬ್ಯೂಟಿ ಸ್ಟುಡಿಯೋ ಆ್ಯಪ್, ಹಾಗೆ ಸಾಕಷ್ಟು
ನಿಮ್ಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆ್ಯಪ್ನ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಬೇಡ, ಬಾರ್ಬರ್ ಶಾಪ್ ಆ್ಯಪ್ನ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪ್ರಿವ್ಯೂ ಕೂಡ ಮಾಡ್ಕೊಳ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಮೇಲುಗಡೆ ನೋಡ್ಬೋದು ಯೂಸ್ ಟೆಂಪ್ಲೇಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡು ನೋಡ್ಬೋದು, ವೇಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮಗೆ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡ್ಬೋದು. ಸೊ ಲೋಡ್ ಆಗ್ತಾ ಇದೆ. ಸೊ ನೋಡ್ಬೋದು ನಿಮಗಿಲ್ಲಿ ಇದು ಪ್ರಿವ್ಯೂ ಆಗಿರುತ್ತೆ. ಸೊ ನಿಮ್ಮ ಒಂದು ಟೆಂಪ್ಲೇಟ್ನು, ಸೊ ಇದಕ್ಕೆ ನೀವು ನೋಡ್ಬೋದು ಆಲ್ರೆಡಿ ಇದು ರೆಡಿಮೇಡ್ ಇರುತ್ತೆ. ಸೊ ನೀವು ಬೇಕಿದ್ರೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಿದ್ರೆ, ಸೊ ಸೈಡ್ ನೋಡ್ಬೋದು ನಿಮ್ಮ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಎಲಿಮೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನಿಮ್ಮ ಆ್ಯಪ್ ಕಸ್ಟಮೈಸ್ ಅಂತಂದರೆ ನಿಮಗೆ ಬೇಕಿರೋ ರೀತಿಯಲ್ಲಿ ಆ್ಯಪ್ನ ಇಲ್ಲಿ ನೀವು ಕಸ್ಟಮೈಸ್ ಮಾಡ್ಬೋದು ಅಥವಾ ಡಿಸೈನ್ ಮಾಡ್ಬೋದು. ಸೊ ಅಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಬೇಸಿಕಲಿ ಫಾರ್ಮ್, ಸೈನ್ ಡಾಕ್ಯುಮೆಂಟ್, ಹೆಡ್ಡಿಂಗ್, ಪ್ಯಾರಾಗ್ರಾಫ್, ಲಿಂಕ್ಸ್ ಕೂಡ ಹಾಕ್ಕೊಳ್ಬೋದು, ಡಾಕ್ಯುಮೆಂಟ್, ಇಮೇಜ್, ಬಟನ್, ಬೇರೆ ಎಕ್ಸ್ಟ್ರಾ ಬಟನ್ ಕೂಡ ಹಾಕ್ಕೊಳ್ಬೋದು ನಿಮ್ಮ ಆ್ಯಪ್ಗೆ. ಹಾಗೆ ನಿಮಗೆ ಸೋಷಿಯಲ್ ಫಾಲೋ, ಹಾಗೆ ಸಾಕಷ್ಟು ಆಪ್ಷನ್ ಇದೆ. ಹಾಗೆ ವಿಡ್ಜೆಟ್ಸ್ಗಳಲ್ಲಿ ಕೂಡ ನೋಡ್ಕೊಳ್ಬೋದು, ನೀವು ಬೇಕಿದ್ರೆ ಯಾವ ಒಂದು ವಿಡ್ಜೆಟ್ಸಲ್ಲಿ ಕೂಡ ಹಾಕ್ಕೊಳ್ಬೋದು ನೋಡ್ಬೋದು. ಡೇಟಾಗಿರೋ PDF, ಹಾಗೆ ನಿಮಗೆ ಇನ್ಸ್ಟಾಗ್ರಾಮ್, ವಾಟ್ಸಪ್ ಬಟನ್ ಕೂಡ ಹಾಕ್ಕೊಳ್ಬೋದು. ಸೊ ನೀವಿಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಲಿಂಕ್ ಅಂತಂದರೆ ನಿಮ್ಮ ಒಂದು ಇಲ್ಲಿ ವೆಬ್ಸೈಟ್ ಅಥವಾ ನಿಮ್ಮ ಒಂದು ಇನ್ನೊಂದು ಏನಾದರೂ ಲಿಂಕ್ ಆ್ಯಡ್ ಮಾಡಬೇಕು ಅಂತಿದೆ, ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಡ್ರ್ಯಾಗ್ ಮಾಡಿಬಿಟ್ಟು, ಸೊ ಎಲ್ಲಿ ಬೇಕೋ ಅಲ್ಲಿ ನೀವಲ್ಲಿ ಈ ರೀತಿಗೆ ಪೇಸ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ವೀಡಿಯೋ ಹಾಕಬೇಕು ಅಂತಿದ್ರೆ ನಿಮ್ಮ ಒಂದು ಬಾರ್ಬರ್ ಶಾಪ್ದು ವೀಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ನಂತರ ನೋಡ್ಬೋದು ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಕೆಳಗೆ ಹಾಕಬೇಕು. ಸೊ ನೋಡ್ಬೋದು ಯೂಟ್ಯೂಬ್ ವೀಡಿಯೋ ಬಂದಿದೆ, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಲಿಂಕ್ ಕೂಡ ಹಾಕ್ಕೊಳ್ಬೋದು. ಸೊ ಯೂಟ್ಯೂಬ್ ವೀಡಿಯೋ ಇದ್ದರೆ, ಹಾಗೆ ನಿಮ್ಮ ಇಮೇಜ್, ಹಾಗೆ ಡಾಕ್ಯುಮೆಂಟ್, ಹಾಗೆ ಸಾಕಷ್ಟು ಇದೆ, ಫಾರ್ಮ್ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನೋಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ನಿಮಗೆ ಯಾವ್ಯಾವ ಒಂದು ಫಾರ್ಮ್ ಬೇಕು, ಆರ್ಡರ್ ಫಾರ್ಮ್ ಆಗಿರ್ಬೋದು, ಹಾಗೆ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸೊಸೈಟಿಗೆ ನೋಡ್ಬೋದು ಅದರ ಒಂದು ಟೆಂಪ್ಲೇಟ್ ಇದೆ. ಸೊ ಅಂತಂದರೆ ರಿಜಿಸ್ಟ್ರೇಷನ್ ಅಂತಂದರೆ ನಿಮ್ಮ ಒಂದು ಆ್ಯಪ್ ಮೂಲಕ ಏನಾದರೂ ರಿಜಿಸ್ಟ್ರೇಷನ್ ಪೇಜ್ ಬೇಕು ಅಂತಂದರೆ, ಟೆಂಪ್ಲೇಟ್ ಬೇಕು ಅಂದರೆ ನೀವು ಕೂಡ ಹಾಕ್ಕೊಳ್ಬೋದು. ಸೊ ನೋಡ್ಬೋದು ನಾನು ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಅದು ಕೂಡ ಇಲ್ಲಿ ಆ್ಯಡ್ ಆಗಿರುತ್ತೆ ನಿಮ್ಮ ಒಂದು ಆ್ಯಪಲ್ಲಿ. ಹಾಗೆ ನೀವು ಲೊಕೇಶನ್ ಕೂಡ ಹಾಕ್ಕೊಳ್ಬೋದು. ಸೊ ನಿಮ್ಮ ಆ್ಯಪ್ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ನೀವಿಲ್ಲಿ ನೋಡ್ಕೊಳ್ಬೋದು. ಸೊ ನೋಡ್ಬೋದು ಇದು ಪ್ರಿವ್ಯೂ ಆಗಿರುತ್ತೆ. ಹಾಗೆ ನೀವು ನೋಡೋದಾದರೆ ರೈಟ್ ಸೈಡಲ್ಲಿ ಮೇಲ್ಗಡೆ ನೋಡ್ಬೋದು ಅದೊಂದು ಕಸ್ಟಮೈಸ್ ಐಕಾನ್ ಇದೆ ನೋಡ್ಬೋದು, ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸೊ ನೋಡ್ಬೋದು ನಿಮಗೆ ನಿಮ್ಮ ಒಂದು ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ಅಂತ, ನಿಮ್ಮ ಒಂದು ಆ್ಯಪ್ನ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ಕಲರ್ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ವೈಟ್ ಬದಲಿಗೆ ನೀವು ಬೇರೆ ಕಲರ್ ಕೂಡ ಹಾಕ್ಬೋದು. ಸೊ ನೋಡ್ಬೋದು ಯಾವ ಕಲರ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ನಾನು. ಸೊ ನೀವು ನಂತರ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಲೋಗೋ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ನಿಮ್ಮ ಒಂದು ಲೋಗೋ ಇಲ್ಲಿ ರಿಮೂವ್ ಇಮೇಜ್ ಅಂತ ಇದೆ, ರಿಮೂವ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಗ್ಯಾಲರಿಯಿಂದ ಅಪ್ಲೋಡ್ ಫೈಲ್ನ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಒಂದು ಲೋಗೋ ಕೂಡ ಕ್ರಿಯೇಟ್ ಮಾಡಿಕೊಂಡು ಸೊ ಹಾಕ್ಕೊಳ್ಬೋದು. ಸೊ ನಾನು ಸದ್ಯಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಲೋಗೋನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೆಲೆಕ್ಟ್ನ ಮಾಡಿಬಿಟ್ಟು ಸೊ ನೋಡ್ಬೋದು ಅಪ್ಲೋಡ್ ಮಾಡಿದ್ದೀನಿ, ಅಪ್ಲೋಡ್ ಹಂಗೆ ಆಗ್ತಾ ಇದೆ. ಸೊ ನೋಡ್ಬೋದು ಇಲ್ಲಿ ಕೂಡ ಬಂದಿದೆ. ಸೊ ಇಲ್ಲಿ ವಿಡ್ತ್ ಕೂಡ ನೀವು ಚೇಂಜ್ನ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ, ಸೊ ನೀವಿಲ್ಲಿ ಹೆಸರು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ಈ ಆ್ಯಪ್ ಬದಲಿಗೆ ಬೇರೆ ನೇಮ್ ಕೂಡ ಹಾಕ್ಕೊಳ್ಬೋದು, ನೀವು ಯಾವ ನಿಮ್ಮ ಒಂದು ಶಾಪ್ ಹೆಸರು ಕೂಡ ಹಾಕ್ಕೊಳ್ಬೋದು ಅಷ್ಟೇ ಅಲ್ಲ. ಸೊ ಇಲ್ಲಿ ಐಕಾನ್ ಅಂತ ಆಪ್ಷನ್ ಇದೆ. ಸೊ ಇದರಲ್ಲಿ ಬೇಕಿದ್ರೆ ನೀವು ಕಸ್ಟಮೈಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇದು ಯೂಸರ್ ಫ್ರೆಂಡ್ಲಿ ಆಗಿದೆ ಇಂಟರ್ಫೇಸ್. ಸೊ ನೀವು ಯಾವುದಕ್ಕೆ ಒಂದು ಡಿಫಿಕಲ್ಟಿ ಇಲ್ಲ, ಸೊ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನಾನೆಲ್ಲ ಡೀಟೇಲ್ ಆಗಿ ತೋರಿಸ್ತಾ ಹೋದರೆ ಟೈಮ್ ಆಗುತ್ತೆ ವೀಡಿಯೋ, ಸೊ ಲೆಂದಿ ಆಗುತ್ತೆ. ಸೊ ಬೇಕಿದ್ರೆ ನೀವು ರಿಕ್ವೆಸ್ಟ್ ಮಾಡಿಕೊಡಿ, ಬೇಕಿದ್ರೆ ಕಸ್ಟಮೈಸ್ ಮಾಡೋದ್ರ ಬಗ್ಗೆ ಸಪ್ರೇಟಾಗಿ ಟ್ಯುಟೋರಿಯಲ್ ವೀಡಿಯೋ ಮಾಡ್ತೇನೆ. ಸೊ ಹಾಗೆ ನೀವು ಅಲ್ಲಿ ಮೇಲ್ಗಡೆ ಪ್ರಿವ್ಯೂ ಆ್ಯಪ್ ಅಂತ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಆ್ಯಪ್ ಪ್ರಿವ್ಯೂ ಕೂಡ ಮಾಡ್ಕೊಳ್ಬೋದು ಅಂತಂದರೆ ಯಾವ್ಯಾವ ರೀತಿಯಾಗಿದೆ ಅಂತ ಒಂದ್ಸಲ ಪ್ರಿವ್ಯೂ ಕೂಡ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಈ ರೀತಿಯಾಗಿ, ಸೊ ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಆ್ಯಪ್ ಇರುತ್ತೆ. ಸೊ ಏನಿದ್ರು ಮೇಲ್ಗಡೆ ಮೇನು ಆಪ್ಷನ್ ಕೂಡ ಎಲ್ಲ ಇರುತ್ತೆ, ಹೋಮ್ ಪೇಜ್, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಕೂಡ ಇರುತ್ತೆ. ಸೊ ಬೇಡ ಅಂತಂದರೆ ಮತ್ತೆ ಮೇಲೆ ಪ್ರಿವ್ಯೂ ಆ್ಯಪ್ನ ಕ್ಲಿಕ್ನ ಮಾಡಿಕೊಂಡು ಮತ್ತೆ ಕಸ್ಟಮೈಸ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ಮೇಲ್ಗಡೆ ಬಿಲ್ಡ್ ಅಂತ ಇದೆ, ಸೆಕೆಂಡ್ ಸೆಟ್ಟಿಂಗ್ ಅಂತ ಹೋಗ್ಬಿಟ್ಟು, ಸೊ ಅದನ್ನು ನೀವು ಸೆಟ್ಟಿಂಗ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಸೆಟ್ಟಿಂಗ್, ಸೊ ಈ ರೀತಿಯಾಗಿ ಇಟ್ಕೊಳ್ಬೇಕು, ಇನ್ನು ಚೇಂಜಸ್ ಮಾಡಬೇಕು ಅಂತಿಲ್ಲ. ಸೊ ನಂತರ ಆ್ಯಪ್ ನೇಮ್ ಐಕಾನ್ ಕೂಡ ಇಲ್ಲಿ ನೀವು ನೋಡ್ಬೋದು, ಆ್ಯಪ್ ನೇಮ್ ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಿಮಗೆ ನೋಡ್ಬೋದು ಕೆಳಗಡೆ ಎಡಿಟ್ ಐಕಾನ್ ಅಂತ ಇದೆ. ಸೊ ಅಂತಂದರೆ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ,
ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಐಕಾನ್ ಅಂತಂದರೆ ಲೋಗೋ ಕೂಡ ಚೇಂಜ್ ಮಾಡ್ಕೊಳ್ಳೋದು. ನಂತರ ಸ್ಪ್ಲಾಶ್ ಸ್ಕ್ರೀನ್ ಅಂತ ಇದೆ. ಸೊ ಇದು ಏನಂತಂದರೆ ನಿಮ್ಮ ಆ್ಯಪ್ ಓಪನ್ ಮಾಡಿದ ತಕ್ಷಣ ಒಂದು ಸ್ಕ್ರೀನ್ ಬರುತ್ತೆ ನೋಡಿ, ಇಂಟರ್ಫೇಸ್. ಸೊ ಅದಾಗಿರುತ್ತೆ, ಅದನ್ನು ಕೂಡ ನೀವು ಬೇರೆ ಕಲರ್ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಕಸ್ಟಮೈಸ್ ಮಾಡಿಕೊಂಡು ನೀವು ಚೇಂಜ್ನ ಮಾಡ್ಕೊಳ್ಬೋದು. ಸೊ ನೋಡಿ, ಬೇರೆ ಕಲರ್ ಕೂಡ ಹಾಕ್ಕೊಳ್ಬೋದು. ಸೊ ನೋಡ್ಬೋದು ಲೋಡಿಂಗ್ ಆಗ್ತಾ ಇದೆ. ಸೊ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಕಸ್ಟಮೈಸ್ನ ಮಾಡ್ಕೊಳ್ಳಿ. ಸೊ ಕಲರ್ ಕೂಡ ನೋಡ್ಬೋದು. ಸೊ ನಾನು ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಕಲರ್ ನೋಡ್ಬೋದು, ಇದು ಚೇಂಜ್ ಆಗಿದೆ. ಸೊ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಸೊ ನಂತರ ಪಬ್ಲಿಷ್ ಅಂತ ಇದೆ. ಸೊ ನೋಡ್ಬೋದು ಪಬ್ಲಿಷ್ ಅಂತ ಇದೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಮೇನ್ ಕಡೆ ನೋಡ್ಬೋದು ನಿಮಗೆ ಸೈನ್ ಅಪ್ ಆಗಬೇಕಂತ ಬರ್ತಾ ಇದೆ. ಸೊ ನೀವು ಸೈನ್ ಆಗಬೇಕಾಗುತ್ತೆ, ನಿಮ್ಮ ಗೂಗಲ್ ಅಕೌಂಟ್ ಅಥವಾ ನಿಮ್ಮ ಒಂದು ಇಮೇಲಿಂದ ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ನಾನು ಸೈನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಗೂಗಲ್ ಅಕೌಂಟಿಂದ ಫೇಸ್ಬುಕ್ಕಿಂದನೂ ಕೂಡ ಆಗ್ಬೋದು, ಇಮೇಲಿಂದನೂ ಕೂಡ ಆಗ್ಬೋದು. ಸೊ ನಾನು ಗೂಗಲ್ ಅಕೌಂಟಿಂದ ಸೈನ್ ಇನ್ ಆಗ್ತಾ ಇದ್ದೇನೆ. ಸೊ ನೀವಿಲ್ಲಿ ನೋಡ್ಬೋದು ಸೈನ್ ಇನ್ ಆಗಿಬಿಟ್ಟು ನನ್ನ ಇಮೇಲ್ನ ಸೆಲೆಕ್ಟ್ನ ಮಾಡಿಬಿಟ್ಟು. ಸೊ ಸೈನ್ ಇನ್ ಆಗಿದೆ ನೋಡ್ಬೋದು. ಸೊ ನಂತರ ನಿಮ್ಮ ಒಂದು ಆ್ಯಪನ್ನು ನೀವು ಲಿಂಕ್ನ ಕಾಪಿ ಮಾಡಿಬಿಟ್ಟು ಬೇರೆಯವರಿಗೆ ಕೂಡ ಕಳಿಸ್ಬೋದು, ಅಥವಾ ಇಲ್ಲಿ ಎಂಟರ್ ಇಮೇಲ್ ಅಂತ ಇದೆ, ನಿಮ್ಮ ಇಮೇಲ್ಗೆ ಹಾಕ್ಬಿಟ್ಟು ಸೊ ನಿಮ್ಮ ಇಮೇಲ್ಗೆ ನಿಮ್ಮ ಅಪ್ಲಿಕೇಶನ್ ಕೂಡ ಕಳಿಸ್ತಾರೆ. ಸೊ ನಂತರ ನೀವು ನಿಮ್ಮ ಆ್ಯಪ್ ಎಲ್ಲ ಕಸ್ಟಮೈಸ್ ಆಗಿ ನಿಮ್ಮ ಆ್ಯಪ್ ರೆಡಿ ಆದ ತಕ್ಷಣ ಸೊ ನೀವು ಯಾವ ರೀತಿಯಾಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ, ಸೊ ನಿಮಗೆ ಇಲ್ಲಿ ಆಪ್ಷನ್ ಇದೆ ನೋಡ್ಬೋದು, ಕಾಪಿ ಲಿಂಕ್ ಇದೆ ಅಥವಾ ನಿಮಗೆ ಟ್ಯಾಬ್ ಅಂತ ಇದೆ. ಸೊ ನಿಮ್ಮ ಒಂದು ಇಮೇಲ್ ಮುಖಾಂತರನೂ ಕೂಡ ಹಾಕ್ಕೊಳ್ಬೋದು. ಸೊ ನಂತರ ಕೆಳಗಡೆ ನೋಡ್ಬೋದು ಬೆಸ್ಟ್ ಆಪ್ಷನ್ ಅಂತಂದರೆ ಡೌನ್ಲೋಡ್ ಕ್ಯೂ ಆರ್ ಕೋಡ್ ಅಂತ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಈ ಕ್ಯೂ ಆರ್ ಕೋಡ್ ರೆಡಿ ಆಗುತ್ತೆ. ಸೊ ನೋಡ್ಬೋದು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಆಪ್ಷನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಯಾರೇ ನಿಮ್ಮ ಆ್ಯಪ್ನ ಯೂಸ್ ಮಾಡೋದಿದ್ದರೂ ಸೊ ಡೌನ್ಲೋಡ್ ಮಾಡೋದಿದ್ರು ಈ ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಆಯಿತು, ಆದರೆ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಡೌನ್ಲೋಡ್ ಆಗಿದೆ. ಸೊ ನಂತರ ನೀವು ಹೋಗಿಬಿಟ್ಟು ಬ್ಯಾಕ್ ಬಂದುಬಿಟ್ಟು ಸೊ ನಿಮ್ಮ ಒಂದು ಗೂಗಲ್ ಲೆನ್ಸ್ಗೆ ಓಪನ್ನ ಮಾಡ್ಕೊಳ್ಳಿ ಆ ಒಂದು ಕ್ಯೂ ಆರ್ ಕೋಡ್. ಸೊ ನೋಡ್ಬೋದು, ಸೊ ಗೂಗಲ್ ಲೆನ್ಸ್ ಓಪನ್ ಮಾಡಿಕೊಂಡ್ರೆ ಸೊ ನೋಡ್ಬೋದು ಆ ಒಂದು ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡ್ಕೊಳ್ಬೋದು. ಸೊ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ನ ಮಾಡಿಕೊಂಡ್ರೆ ಸೊ ನೀವಿಲ್ಲಿ ನೋಡ್ಬೋದು ನಿಮ್ಮ ಒಂದು ಆ್ಯಪ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಆ್ಯಪ್ಗೆ ರೀಡೈರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಯಾವ ರೀತಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ, ಸೊ ನೀವಿಲ್ಲಿ ನೋಡ್ಬೋದು ಅಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಕೆಳಗಡೆ ಬರುತ್ತೆ. ಸೊ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ನಿಮ್ಮ ಆ್ಯಪ್ ಡೌನ್ಲೋಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಡೌನ್ಲೋಡ್ ಆಗೋವರೆಗೂ ವೇಟ್ನ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಆಗಿದೆ ನೋಡ್ಬೋದು. ಸೊ ನೋಡ್ಬೋದು ಇನ್ಸ್ಟಾಲ್ ಕೂಡ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಆ್ಯಪ್ನ ಡೌನ್ಲೋಡ್ ಅಥವಾ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ನಂತರ ಓಪನ್ ಕೂಡ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಸೊ ಓಪನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನೀವು ರೆಡಿ ಮಾಡಿರೋ ಕಲರ್ ಕೂಡ ಚೇಂಜ್ ಆಗಿರೋದು ಕೂಡ ಬಂದಿದೆ. ಸೊ ನಿಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳಿ. ಸೊ ನಾನು ಸರಿಯಾಗಿ ಕಸ್ಟಮೈಸ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಈ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಸೊ ನೋಡ್ಬೋದು ನಿಮ್ಮ ಆ್ಯಪ್ ಇದನ್ನೆಲ್ಲ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ಸೊ ಬೇಕಿದ್ದರೆ ವಿಡಿಯೋ ಕೇಳ್ಕೊಳ್ಬೋದು ನೀವು ಕಸ್ಟಮೈಸ್ ಮಾಡೋದು ಯಾವ ರೀತಿ ಅಂತ ನಾನು ವಿಡಿಯೋ ಮಾಡಿರ್ತೀನಿ. ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ಸ್ ಮಾಡಿ ಕಳಿಸಿ ನೋಡ್ಬೋದು ನಿಮ್ಮ ಆ್ಯಪ್ ರೆಡಿ ಆಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನೀವು ನಿಮ್ಮ ಬೇಕಾದ ಆ್ಯಪನ್ನು ಆ್ಯಂಡ್ರಾಯ್ಡ್ ಆ್ಯಪ್ಸ್ನೂ ಈಸಿಯಾಗಿ ಕೋಡಿಂಗ್ ಇಲ್ಲದೇ ಕ್ರಿಯೇಟ್ನ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈಗ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.